ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು ಬಲೆಗೆ ಬಿದ್ದಾಗ ನೀ ಅರಿವೆ ಈ ಸಂಚು ಜೋಕೆ ಏನು ಸ್ವಾಮಿ ಬೆಳಗ್ಗೆ ಬೆಳಗ್ಗೆ ಈ ವಯಸ್ಸಿನಲ್ಲಿ ಈ ಹಾಡು ಹಾಡ್ಕೊಂಡು ಕೂತಿದ್ದೀರಾ ಅಂತ ಆಶ್ಚರ್ಯ ಪಡ್ತೀರೇನು ವಯಸ್ಸೇನು ಮಾಡತ್ರಿ ಹುಣಸೆ ಮರ ಮುಪ್ಪಾದರೆ ಹುಳಿ ಮುಪ್ಪೇನು ಇಷ್ಟಕ್ಕೂ ಈ ಹಾಡುಗಳನ್ನೆಲ್ಲ ನಮ್ಮ ಕಾಲದಲ್ಲಿ ನಮ್ಮಂಥವ್ರಿಗೋಸ್ಕರನೇ ಬರೆದಿದ್ದು ಆವಾಗ ಚಲನಚಿತ್ರಗಳಲ್ಲಿ ಒಂದು ಅಲಿಖಿತ ನಿಯಮ ಇತ್ತು ಏನಂದರೆ ಒಂದು ಸಿನಿಮಾದಲ್ಲಿ ಒಂದು ನಾಲ್ಕೈದು ಹೊಡೆದಾಟ ಇರಬೇಕು ಒಂದೆರಡು ಕ್ಲಬ್ ಡ್ಯಾನ್ಸ್ ಇರಬೇಕು ಕ್ಲಬ್ ಡ್ಯಾನ್ಸ್ ಅಂದರೆ ಈಗ ನಾನು ಹೇಳಿದ್ನಲ್ಲ ಈ ರೀತಿಯ ಮಾದಕ ಗೀತೆಗಳು ಇದಕ್ಕೆ ಕ್ಲಬ್ ಡ್ಯಾನ್ಸು ಕ್ಯಾಬ್ರೆ ಡ್ಯಾನ್ಸು ಹೀಗೆಲ್ಲ ಕರಿತಾ ಇದ್ದರು ನೋಡಿ ಆಗೆಲ್ಲ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳೇ ಹೆಚ್ಚಾಗಿದ್ದಿದ್ದು ನಾವೆಲ್ಲ ಸಿನಿಮಾಗೆ ಟಿಕೆಟ್ ತೊಗೊಳಕ್ಕೆ ಹೋದರೆ ಮೊದಲೇ ನಮಗೆ ಟಿಕೆಟ್ ಕೊಟ್ಟು ಕಳಿಸ್ತಾ ಇರಲಿಲ್ಲ ಒಳಗಡೆ ಸಿನಿಮಾ ನಡೀತಾ ಇರ್ತಾ ಇತ್ತು ಹೊರಗಡೆ ನಾವು ಕ್ಯೂ ನಿಂತ್ಕೊಂಡು ಕಾಯ್ತಾ ಇರಬೇಕು ಬಕ್ಕ ಪಕ್ಷಿಗಳ ಹಾಗೆ ಒಳಗಡೆ ಸಿನಿಮಾ ಬಿಟ್ಟು ಅವ್ರ ಆಚೆ ಬಂದ ಮೇಲೇ ನಮಗೆ ಟಿಕೆಟ್ ಕೊಡ್ತಾ ಇದ್ದಿದ್ದು ಹಾಗೆ ನಾವು ಕ್ಯೂನಲ್ಲಿ ನಿಂತಾಗ ನಮಗಿಂತ ಮೊದಲು ಸಿನಿಮಾ ನೋಡ್ಕೊಂಡು ಆಚೆ ಬರ್ತಾ ಇದ್ದರಲ್ಲ ಅವ್ರನ್ನ ಕ್ಯೂನಲ್ಲಿರೋ ಹುಡುಗರು ಏನು ಕೇಳ್ತಾಯಿದ್ರು ಗೊತ್ತಾ ಎಷ್ಟು ಬಾಕ್ಸಿಂಗ್ ಇದೆ ಎಷ್ಟು ಫೈಟಿಂಗ್ ಇದೆ ಎಷ್ಟು ಡ್ಯಾನ್ಸ್ ಇದೆ ಗುರು ಅಂತ ಒಂದು ಎರಡು ಸಾಂಗ್ ಇದೆ ಒಂದು ನಾಲ್ಕು ಫೈಟಿಂಗ್ ಇದೆ ಅಂದರೆ ಸಮಾಧಾನ ನಾನು ಸಿನಿಮಾ ನೋಡಲೇಬೇಕು ಅಂತ ಹೀಗಿತ್ತು ಆವತ್ತಿನ ಪರಿಸ್ಥಿತಿ ಹಾಗಾಗಿ ಚಿತ್ರಗಳಲ್ಲಿ ಇಂಥ ಹಾಡುಗಳು ಅನಿವಾರ್ಯ ಆಗಿತ್ತು ಕನ್ನಡ ಚಿತ್ರರಂಗದ ಒಬ್ಬ ಸದಭಿರುಚಿಯ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಅವರು ಅವರು ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಚಿತ್ರಗಳನ್ನೇ ಹೆಚ್ಚಾಗಿ ಮಾಡಿರೋದು ಆದರೆ ಅವರ ಚಿತ್ರ ಜೀವನದ ಆರಂಭದಲ್ಲಿ ಕಪ್ಪು ಬಿಳುಪು ಅಂತ ಒಂದು ಸಿನಿಮಾ ಮಾಡ್ತಾರೆ ಆ ಸಿನಿಮಾದಲ್ಲಿ ಅವರು ಕೂಡ ಒಂದು ಮಾದಕ ಗೀತೆಯನ್ನು ಅಳವಡಿಸ್ಕೊಂಡಿದ್ದಾರೆ ಆ ಗೀತೆ ಎಷ್ಟು ಸಭ್ಯವಾಗಿದೆ ಅಂತಂದರೆ ಅದನ್ನು ಮಾದಕ ಗೀತೆಗಳ ಸಾಲಿಗೆ ಸೇರಿಸಬಹುದೇ ಹೊರತು ಅದರ ಅರ್ಥವಂತಿಕೆ ಬೇರೆ ರೀತಿಯಲ್ಲೇ ಇದೆ ಚೆಲುವಿನ ಚೆನ್ನೆಯೇ ಚಿನ್ನದ ಗೊಂಬೆಯೇ ಈ ಶುಭ ದಿನ ನಿನಗೆ ನಾ ಕೋರುವೇ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಟು ಯೂ ಹೀಗೆ ಎಲ್ಲರೀಶ್ವರಿಯವರು ಒಂದು ಬರ್ತ್ಡೇ ಪಾರ್ಟಿನಲ್ಲಿ ಒಂದು ಸಾಂಗ್ ಹಾಡ್ತಾರೆ ಅದಕ್ಕೆ ಅನ್ನೋ ಒಬ್ಬ ನರ್ತಕಿ ಒಂದು ಡ್ಯಾನ್ಸ್ ಮಾಡ್ತಾರೆ ಅಂದರೆ ನಿರ್ಮಾಪಕರು ಬಹುಶಃ ಒಂದು ಮಾದಕ ಗೀತೆಯನ್ನು ಹಾಕಬೇಕು ಅಂತ ಪುಟ್ಟಣ್ಣವ್ರಿಗೆ ಹೇಳಿರ್ತಾರೆ ಆದರೆ ಪುಟ್ಟಣ್ಣವರು ಅಲ್ಲಿ ಕೂಡ ಸಭ್ಯತೆಯ ಎಲ್ಲೆಯನ್ನು ಮೀರೋದಿಲ್ಲ ಈ ಹಾಡುಗಳನ್ನು ಹಾಡೋಕೆ ಅಂತಲೇ ಕನ್ನಡದಲ್ಲಿ ಎಲ್ ಆರ್ ಇದ್ದರು ಎಲ್ ಆರ್ ಈಶ್ವರಿಯವರು ತುಂಬ ಒಳ್ಳೆ ಗಾಯಕಿ ತಮಿಳಿನಲ್ಲಿ ಅವರು ಹಾಡಿರುವ ಭಕ್ತಿ ಗೀತೆಗಳ ಸಂಗ್ರಹನೇ ಇದೆ ಆದರೆ ಅದೇನೋ ಗೊತ್ತಿಲ್ಲ ಕನ್ನಡದಲ್ಲಿ ಅವ್ರನ್ನ ಹೆಚ್ಚಾಗಿ ಅವರು ಹಾಡಿದ್ದು ಇಂಥ ಹಾಡುಗಳನ್ನೇ ಹಾಗಂತ ಅವರಿಗೆ ನಾವು ಒಳ್ಳೆಯ ಅವಕಾಶನ ಕೊಟ್ಟೇ ಇಲ್ಲ ಅಂತಲ್ಲ ನಿಮಗೆ ಮಹಾಸತಿ ಅನಸೂಯ ಅಂತ ಒಂದು ಸಿನಿಮಾ ಜ್ಞಾಪಕ ಇರಬಹುದು ಆ ಚಿತ್ರದಲ್ಲಿ ತ್ರಿಮೂರ್ತಿಗಳು ಬಂದು ಅನಸೂಯೆಯನ್ನು ಬೆತ್ತಲೆಯಾಗಿ ನೋಡಬೇಕು ಅಂತ ಹೇಳ್ತಾರೆ ಆಗ ಆ ಮಹಾಸತಿ ತ್ರಿಮೂರ್ತಿಗಳನ್ನು ಶಿಶುಗಳನ್ನಾಗಿ ಮಾಡಿ ಆ ಶಿಶುಗಳನ್ನು ತೂಗುತ್ತಾ ಒಂದು ಜೋಗುಳ ಹಾಡ್ತಾಳೆ ಆ ಪಾತ್ರವನ್ನು ಮಾಡಿರೋದು ಪಂಡ್ರಿಬಾಯಿಯವರು ಪಂಡ್ರಿಬಾಯಿಯವರಿಗೆ ಎಸ್ ಹನುಮಂತರಾವ್ ಸಂಗೀತ ನಿರ್ದೇಶಕರು ಎಲ್ಲರ ಈಶ್ವರಿಯ ಕೈನಲ್ಲಿ ಹಾಡನ್ನು ಹಾಡಿಸ್ತಾರೆ ಆದಿದೇವ ಆದಿ ಬ್ರಹ್ಮ ಜೋ ಜೋ ಪರಮ ಪುರುಷ ಪರ ಬ್ರಹ್ಮ ಪರಮೇಶ್ವರ ಜೋ ಜೋ ಆದಿದೇವ ಆದಿಮೂಲ ಬ್ರಹ್ಮ ಜೋ ಜೋ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಾಡು ಅದೇ ರೀತಿ ಬಾಲನಾಗಮ್ಮ ಅಂತ ಒಂದು ಸಿನಿಮಾ ಬಂದಿತ್ತು ರಾಜ್ಕುಮಾರ್ ಕಲ್ಪನಾ ಈ ಸಿನಿಮಾದಲ್ಲಿ ಮತ್ತೊಂದು ಜೋಗುಳ ಗೀತೆಯನ್ನು ಈಶ್ವರಿಯವರು ಹಾಡಿದ್ದಾರೆ ಕಂದ ಕಣ್ಮಣಿಯೇ ಅಮ್ಮನ ರಗಿಣಿಯೇ ಓ ರಾಜ ಹೂವಿನ ಹಾಸಿಗೆಯ ಹಾಸುವೆನು ತೂಗುವೆನು ಜೋ ಜೋ ಹಾಡುವೆನು ಎಷ್ಟು ಚೆನ್ನಾಗಿದೆ ಅಲ್ವ ಹಾಡು ಇದೇ ರೀತಿ ಭಲೆ ಜೋಡಿ ಮೇಯರ್ ಮುತ್ತಣ್ಣ ಈ ಚಿತ್ರಗಳಲ್ಲಿ ಎಲ್ಲಾರ್ ಈಶ್ವರಿಯವರು ನಾಯಕಿ ಭಾರತೀಯವರಿಗೆ ತುಂಬ ಚೆನ್ನಾಗಿರುವಂಥ ಹಾಡುಗಳನ್ನು ಹಾಡಿದ್ದಾರೆ ಆದರೆ ಅವರಿಂದ ನಾವು ಮಾದಕ ಗೀತೆಗಳನ್ನೇ ಹೆಚ್ಚು ಹಾಡಿಸಿರುವಂಥದ್ದು ನೋಡಿ ಮಾದಕ ಗೀತೆಗಳ ವಿಚಿತ್ರ ಏನು ಅಂದರೆ ಇದನ್ನು ಹಾಡೋದಕ್ಕೆ ಅಂತ ಎಲ್ಲರ ಇದ್ದರು ಈ ಹಾಡುಗಳಿಗೆ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಜ್ಯೋತಿಲಕ್ಷ್ಮಿ ಜಯಮಾಲಿನಿ ವಿಜಯಲಲಿತಾ ವಿಜಯಶ್ರೀ ಹಲಂ ಹೀಗೆ ಅನೇಕ ನರ್ತಕಿಯರಿದ್ದರು ಆದರೆ ಇಂಥ ಹಾಡುಗಳನ್ನು ಬರೆಯೋದಕ್ಕೆ ಮಾತ್ರ ಅದೇ ಸಾಹಿತಿಗಳು ಸ್ವಾಮಿ ಇದಕ್ಕೆ ಅಂತ ಪ್ರತ್ಯೇಕವಾಗಿ ಯಾವ ಸಾಹಿತಿಗಳು ಇರಲಿಲ್ಲ ಕುರಾ ಶಾಸ್ತ್ರಿಗಳು ಹುಣಸೂರು ಕೃಷ್ಣಮೂರ್ತಿಗಳು ವಿಜಯನರಸಿಂಹ ಉದಯ್ ಶಂಕರ್ ಚಿ ಸದಾಶಿವಯ್ಯ ಹೀಗೆ ದಿಗ್ಗಜರೆಲ್ಲ ಸಾಹಿತಿಗಳೆಲ್ಲ ಇಂಥ ಮಾದಕ ಗೀತೆಗಳನ್ನು ಬರೆದಿದ್ದಾರೆ ಯಾಕೆಂದರೆ ಬರಹಗಾರರು ಈ ವ್ಯಾಪಾರಿ ಚಿತ್ರಗಳಿಗೆ ಬರೀಬೇಕು ಅನ್ನುವಂಥ ಅನಿವಾರ್ಯತೆ ಎದುರಾದಾಗ ನಿರ್ಮಾಪಕರು ಏನು ಕೇಳ್ತಾರೋ ಅದನ್ನು ಬರ್ಕೊಡ್ಲೇಬೇಕಾಗತ್ತೆ ನೋಡಿ ಇವತ್ತು ಸಿನಿಮಾಗಳಲ್ಲಿ ಹಾಡು ಬರೆಯುವವರಾಗಲಿ ಸಂಗೀತ ನೀಡುವವರಾಗಲಿ ಇಂಥವ್ರು ಯಾರೇ ಆಗಲಿ ಇಂಥ ಕೆಲಸಕ್ಕೆ ಇಂಥವ್ರು ಅಂತ ಒಂದು ಬ್ರ್ಯಾಂಡ್ ಮಾಡಿ ಇಟ್ಬಿಟ್ಟಿದ್ದಾರೆ ಅದು ಯಾಕೆ ಅಂದರೆ ಅವರು ಅಷ್ಟೇ ಆ ಒಂದು ವಿಭಾಗದಲ್ಲಿ ಮಾತ್ರ ಅವರು ಪರಿಣತಿಯನ್ನು ಸಾಧಿಸಿರ್ತಾರೆ ಮಿಕ್ಕಿದ್ದು ಅವ್ರಿಗೆ ಗೊತ್ತಿರೋದಿಲ್ಲ ಇನ್ನು ಕೆಲವರಂತೂ ಅರ್ಧಂಬರ್ಧ ಕೆಲಸ ಗೊತ್ತಿರುತ್ತೆ ನನಗೆ ಎಲ್ಲ ಗೊತ್ತಿದೆ ಅಂತ ಹೇಳ್ತಾ ಇರ್ತಾರೆ ಆದರೆ ಆ ಕಾಲದಲ್ಲಿ ಹಾಗಿರಲಿಲ್ಲ ಸಾಹಿತಿಗಳಿಗೆ ನಿಜವಾದ ಸಾಹಿತಿಗಳವರು ಬರೀ ಚಿತ್ರ ಸಾಹಿತಿಗಳಲ್ಲ ಅವರಿಗೆ ನಾಟಕ ರಂಗದ ಅನುಭವ ಇತ್ತು ಸಾಹಿತ್ಯದ ಅನುಭವ ಇತ್ತು ಕಾವ್ಯವನ್ನು ಇದ್ದರು ಇತಿಹಾಸ ಪುರಾಣ ಎಲ್ಲವನ್ನೂ ಅವರು ತಿಳ್ಕೊಂಡಿರಬೇಕಿತ್ತು ಅದಿದ್ದರೆ ಮಾತ್ರ ಅವರು ಬರೆಯೋದಕ್ಕೆ ಸಾಧ್ಯ ಅಷ್ಟೆಲ್ಲ ಅಧ್ಯಯನ ಮಾಡಿ ಕೂಡ ಅವರು ಇಂಥ ಹಾಡುಗಳನ್ನು ಬರೀಬೇಕಾಗ್ತಿತ್ತು ಅದು ಬರಹಗಾರನ ಅನಿವಾರ್ಯತೆ ಈ ಬರಹಗಾರನ ಅನಿವಾರ್ಯತೆ ಅಂದಾಗ ನನಗೆ ಒಂದು ನಾಟಕ ನೆನಪಾಗುತ್ತೆ ಆ ನಾಟಕದ ಹೆಸರು ಕತ್ತಲೆ ಬೆಳಕು ಅಂತ ಇದನ್ನು ಬರೆದವರು ಕನ್ನಡದ ಒಬ್ಬ ಹಿರಿಯ ನಾಟಕಕಾರರಾದ ಶ್ರೀರಂಗ ಅವರು ಆದ್ಯ ರಂಗಾಚಾರ್ಯರು ಆ ಬೆಳಕು ನಾಟಕದಲ್ಲಿ ಒಂದು ದೃಶ್ಯ ಬರುತ್ತೆ ಅಲ್ಲಿ ಒಬ್ಬ ಪಾತ್ರಧಾರಿ ಇದ್ದಾನೆ ಥಿಯೇಟರ್ನವನು ಅಂತ ಆ ಪಾತ್ರದ ಹೆಸರು ಅವನ ಕೆಲಸ ಏನಪ್ಪಾ ಅಂದರೆ ಈ ಡ್ರಾಮಾ ಕಂಪನಿಗಳಿದಾರಲ್ಲ ಅವರಿಗೆ ನಾಟಕಗಳನ್ನು ಬರ್ಕೊಡೋದು ಒಬ್ಬ ನಾಟಕ ಕಂಪನಿ ಮಾಲೀಕ ಒಬ್ಬ ಮ್ಯಾನೇಜರ್ ಒಬ್ಬ ನಿರ್ದೇಶಕ ಮೂರು ಪಾತ್ರಗಳು ಅವನ ಹತ್ರ ಬರ್ತಾರೆ ಬಂದು ನಮಗೊಂದು ನಾಟಕ ಬರ್ಕೊಡಿ ಅಂತ ಹೇಳ್ತಾರೆ ಆತ ಬಹಳ ಸಿದ್ಧಾಂತ ಇಟ್ಕೊಂಡಿರುವಂಥ ಬರಹಗಾರ ಅವನು ಹೇಳ್ತಾನೆ ನಾನು ಬರ್ಕೊಡೋ ನಾಟಕನ ನೀವು ಹಾಗೆ ಆಡೋಕ್ಕಾಗಲ್ಲ ನೀವು ಏನೇನೋ ಕೇಳ್ತೀರಾ ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ನಾನು ಬರೆಯೋದಕ್ಕಾಗಲ್ಲ ಆದ್ದರಿಂದ ನನಗೆ ಬೇಡ ನೀವು ಹೋಗಿ ಅಂತ ಹೇಳ್ತಾರೆ ಆದರೆ ಅವ್ರು ಕೇಳಲ್ಲ ಅವರು ಆಶ್ವಾಸನೆ ಕೊಡ್ತಾರೆ ನೀವು ಏನು ಹೇಳ್ತೀರೋ ನೀವೇನು ಬರ್ಕೊಡ್ತೀರೋ ಅದೇ ನಾಟಕ ನಾವು ಮಾಡ್ತೀವಿ ಸಾರ್ ಅಂತ ಹಾಗೆ ಭರವಸೆ ಕೊಟ್ಟ ಮೇಲೆ ಸರಿ ಅಂತ ಇವನು ಪೆನ್ನು ಪೇಪರು ಹಿಡ್ಕೊಂಡು ಬರೆಯೋಕೆ ಶುರು ಮಾಡ್ತಾನೆ ಇನ್ನೇನು ಬರವಣಿಗೆ ಶುರು ಮಾಡಬೇಕು ಅನ್ನೋ ಅಷ್ಟೊತ್ತಿಗೆ ಆ ನಾಟಕ ಕಂಪನಿ ಮಾಲೀಕ ಹೇಳ್ತಾನೆ ನೋಡಿ ಸರ್ ಇಲ್ಲಿ ಒಂದು ಎರಡು ಪಾತ್ರಗಳಿರಲಿ ಒಬ್ಬ ರಾಣಿ ಒಬ್ಬ ರಾಜ ರಾಣಿ ಸ್ವಲ್ಪ ಚಿಕ್ಕ ವಯಸ್ಸಿನವಳು ರಾಜನಿಗೆ ಸ್ವಲ್ಪ ವಯಸ್ಸಾಗಿದೆ ನೋಡಿ ಪಾತ್ರಗಳನ್ನು ಹೇಗಿರಬೇಕು ಅಂತ ನಾಟಕ ಕಂಪನಿ ಮಾಲೀಕನ ಹೇಳ್ತಾನೆ ಅದ್ರ ಹಿಂದೆನೇ ಮ್ಯಾನೇಜರ್ ಹೇಳ್ತಾನೆ ಅಲ್ಲಿ ಅವರಿಬ್ಬರ ಮಧ್ಯೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಸರ್ ಆಕೆಗೆ ರಾಣಿ ಮೇಲೆ ಆಸೆ ಇರುತ್ತೆ ಹೀಗೆ ಒಂದು ಸನ್ನಿವೇಶವನ್ನು ಸೇರಿಸಿ ಅಂದರೆ ಸನ್ನಿವೇಶ ಹೇಗಿರಬೇಕು ಅನ್ನೋದನ್ನು ಅವರೇ ಹೇಳ್ತಾರೆ ಇನ್ನು ಮೂರನೇ ಇರ್ತಾನಲ್ಲ ನಿರ್ದೇಶಕ ಅವನು ಹೇಳ್ತಾನೆ ಸ್ವಲ್ಪ ಈ ರೀತಿ ಸಂಭಾಷಣೆ ಬರೀರಿ ಸಾರ್ ಅಂತ ಕೊನೆಗೆ ಆ ನಾಟಕಕಾರ ಹೇಳ್ತಾನೆ ನೋಡಿ ನಾನು ಏನು ಬರ್ಕೊಡ್ತೀನೋ ಅದನ್ನು ಮಾಡ್ತೀನಿ ಅಂತ ಹೇಳಿದ್ರಿ ಈಗ ನೋಡಿದ್ರೆ ನನ್ನ ಪೆನ್ನನ್ನು ನೀವೇ ಕಂಟ್ರೋಲ್ ಮಾಡ್ತಾ ನೀವು ನೀವೇನು ಕೇಳ್ತೀರೋ ಅದನ್ನೇ ನಾನು ಬರ್ಕೊಡ್ಬೇಕಾಗುತ್ತೆ ಆದ್ದರಿಂದ ನಾನು ಬರೆಯೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಇದು ಬರಹಗಾರರ ಅನಿವಾರ್ಯತೆ ಇಲ್ಲಿ ಈ ಘಟನೆಯನ್ನು ಯಾಕೆ ಹೇಳಿದೆ ಅಂದರೆ ಕನ್ನಡದ ಹಿರಿಯ ಚಿತ್ರ ಸಾಹಿತಿ ಚಿ ಸದಾಶಿವಯ್ಯ ಅವರಿಗೆ ಸಂಬಂಧಿಸಿದ ಒಂದು ಘಟನೆಯೇ ಇವತ್ತಿನ ಈ ಸಂಚಿಕೆಯ ವಿಶೇಷ ಚಿ ಸದಾಶಿವಯ್ಯನವರು ಕೇವಲ ಚಿತ್ರ ಸಾಹಿತಿಗಳಷ್ಟೇ ಅಲ್ಲ ಅನೇಕ ಕಾದಂಬರಿಗಳನ್ನು ಬರೆದಿದ್ರು ಸಣ್ಣ ಕಥೆಗಳನ್ನು ಬರೆದಿದ್ರು ಚಿತ್ರ ಸಾಹಿತ್ಯವನ್ನು ಜೊತೆಯಲ್ಲಿ ಕೃಷಿ ಮಾಡಿಕೊಂಡು ಬಂದಿರುವಂಥವ್ರು ಅವರ ಮಗ ಚಿ ಉದಯಶಂಕರ್ ಕನ್ನಡದ ಸಾಹಿತ್ಯ ಕ್ಷೇತ್ರವನ್ನು ತುಂಬ ದೊಡ್ಡದಾಗಿ ತುಂಬ ಎತ್ತರಕ್ಕೆ ಬೆಳೆಸಿದಂಥ ವ್ಯಕ್ತಿ ಒಂದು ದಿನ ಒಬ್ಬ ನಿರ್ಮಾಪಕರು ಚಿ ಸದಾಶಿವಯವ್ರ ಹತ್ರ ಬರ್ತಾರೆ ಬಂದು ಒಂದು ಹಾಡು ಬರ್ಕೊಡಿ ಸರ್ ಹಾಡು ಬರ್ಕೊಡಿ ಅಂದ್ಬಿಟ್ರೆ ಯಾವ ಹಾಡು ಬರೀಬೇಕು ನಿಮಗೆ ಚಲನಚಿತ್ರಗಳಲ್ಲಿ ಎಷ್ಟು ರೀತಿಯ ಹಾಡುಗಳಿದೆ ಸ್ವಲ್ಪ ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಯುಗಳ ಗೀತೆಗಳಿದೆ ಹಿನ್ನೆಲೆ ಗೀತೆಗಳಿದೆ ಪ್ರೇಮ ಗೀತೆಗಳಿದ್ದಾವೆ ಶೋಕ ಗೀತೆಗಳಿದ್ದಾವೆ ಚಿಕ್ಕ ಮಕ್ಕಳಿಗೆ ಜೋ ಜೋ ಹಾಡಿಸುವಂಥ ಹಾಡುಗಳಿದ್ದಾವೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಅಂಥ ಹಾಡುಗಳಿದ್ದಾವೆ ದೇಶಭಕ್ತಿ ಗೀತೆಗಳಿದ್ದಾವೆ ಭಾಷೆಯ ಭಕ್ತಿಯನ್ನು ಬೆಳೆಸುವಂಥ ಭಾಷಾ ಪ್ರೇಮವನ್ನು ಬೆಳೆಸುವಂಥ ಗೀತೆಗಳಿದ್ದಾವೆ ಈ ಮಾದಕ ಗೀತೆಗಳು ಇದ್ದಾವೆ ಯಾವ ಹಾಡು ನಿಮಗೆ ಬೇಕು ಅಂತ ಸದಾಶಿವಯ್ಯನವ್ರು ಕೇಳ್ತಾರೆ ಆಗ ಆತ ಹೇಳ್ತಾನೆ ನನಗೆ ಒಂದು ಸೆಕ್ಸಿ ಹಾಡು ಬೇಕು ಸಾರ್ ಅಂತ ಸರಿ ಬರಹಗಾರನ ಸಂಕಟ ಏನು ಮಾಡೋಕ್ಕಾಗಲ್ಲ ಅವನೇನು ಕೇಳ್ತಾನೋ ಅದನ್ನು ಬರ್ಕೊಡ್ಬೇಕು ಸದಾಶಿವಯ್ಯನವರು ಪೆನ್ನು ಪೇಪರು ತೊಗೋತಾರೆ ಒಂದು ಹಾಡು ಬರೀತಾರೆ ಅಧರ ಮಧುರ ಚುಂಬನ ಆಲಿಂಗನ ಹೀಗೆ ಏನೋ ಒಂದಿಷ್ಟು ಶೃಂಗಾರದ ಪದಗಳನ್ನು ಹಾಕಿ ನೋಡಿ ಇಲ್ಲೊಂದು ಮಾತನ್ನು ಸ್ಪಷ್ಟವಾಗಿ ಹೇಳಬೇಕು ಮಾದಕ ಗೀತೆಗಳು ಅಂದರೂ ಸಹ ಅವು ಯಾವತ್ತೂ ಅಶ್ಲೀಲವಾಗಿರಲಿಲ್ಲ ಆವತ್ತು ಶೃಂಗಾರ ಹಾಗೂ ಅಶ್ಲೀಲತೆ ಇವು ಎರಡರ ಮಧ್ಯದ ಗೆರೆ ಸಾಹಿತಿಗಳಿಗೆ ಚೆನ್ನಾಗಿ ಗೊತ್ತಿತ್ತು ಅವರು ಈ ಮಾದಕ ಗೀತೆಗಳನ್ನು ಬರೆದರೂ ಕೂಡ ಅದರಲ್ಲಿ ಒಂದು ಎಚ್ಚರವನ್ನು ತಪ್ತಾ ಇರಲಿಲ್ಲ ಆ ಸಭ್ಯತೆಯನ್ನು ಮರಿತಾಯಿರಲಿಲ್ಲ ಸದಾಶಿವ ಏನೋರು ಬರ್ಕೊಟ್ರು ನಿರ್ಮಾಪಕ ಓದ್ದ ಓದ್ಬಿಟ್ಟು ಸಾರ್ ಇದು ಯಾಕೋ ಸಾಕಾಗಲ್ಲ ಸರ್ ಇನ್ನೊಂದು ಸ್ವಲ್ಪ ಸೆಕ್ಸಿಯಾಗಿ ಬರ್ಕೊಡಿ ಸರ್ ಅಂದ ಏನು ಮಾಡೋಕ್ಕಾಗುತ್ತೆ ಅವ್ರ ಅಗತ್ಯಕ್ಕೆ ತಕ್ಕಂಗೆ ಇವ್ರು ಬರೀಬೇಕು ಸರಿ ಮತ್ತೆ ಪೆನ್ನು ಪೇಪರು ತೊಗೊಂಡ್ರು ಕೆಲವು ಪದಗಳನ್ನು ತೆಗೆದು ಅದನ್ನು ಸ್ವಲ್ಪ ಬೆತ್ತಲೆ ಮಾಡ್ತಾ ಮಾಡ್ತಾ ಇನ್ನೊಂದು ಸ್ವಲ್ಪ ಮಾದಕವಾಗಿ ಬರ್ಕೊಟ್ರು ಮತ್ತೆ ಕೊಡ್ತಾರೆ ಅವನಿಗಾದರೂ ಸಮಾಧಾನ ಇಲ್ಲ ಅಂತ ರಾಗ ಹೇಳೀತಾನೆ ಏನಪ್ಪ ಇನ್ನೊಂದು ಸ್ವಲ್ಪ ಸೆಕ್ಸಿಯಾಗಿ ಬರೀರಿ ಸಾರ್ ಒಂದು ಮೂರು ನಾಲ್ಕು ಸಲ ಹೀಗೆ ಆಗುತ್ತೆ ಇನ್ನೊಂದು ಸ್ವಲ್ಪ ಸೆಕ್ಸಿಯಾಗಿ ಬರೀರಿ ಇನ್ನೊಂದು ಸ್ವಲ್ಪ ಸೆಕ್ಸಿಯಾಗಿ ಬರೀರಿ ಎಷ್ಟು ಬರೆಯೋಕ್ಕಾಗತ್ತೆ ಕೊನೆಗೆ ಸದಾಶಿವಯ್ಯನವ್ರು ಹೇಳ್ತಾರೆ ನೋಡಪ್ಪ ನನಗೆ ವಯಸ್ಸಾಯ್ತು ಇದಕ್ಕಿಂತ ಹೆಚ್ಚು ಸೆಕ್ಸಿಯಾಗಿ ಬರೆಯೋಕೆ ನನ್ನ ಕೈನಲ್ಲಂತೂ ಆಗೋಲ್ಲ ನನ್ನ ಮಗ ಚಿ ಉದಯ್ ಶಂಕರ ಇದ್ದಾನೆ ಅವನು ಹಾಡುಗಳನ್ನು ಬರಿತಾನೆ ರಕ್ತದ ಯುವಕ ಎಷ್ಟು ಸೆಕ್ಸಿಯಾಗಬೇಕೋ ಬರ್ಕೊಡ್ತಾನೆ ಹೋಗ ಅವನ ಹತ್ರ ಬರ್ಸ್ಕೊಡಪ್ಪ ಅಂತ ಹೇಳ್ತಾರೆ ಅವ್ರು ಆಮೇಲೆ ಹೋದ್ರೋ ಬರ್ಸ್ಕೊಂಡ್ರೋ ಬಿಟ್ಟರೋ ಅದು ಇಲ್ಲಿ ಅನಗತ್ಯ ಆದರೆ ಸಾಹಿತಿಗಳನ್ನು ನಿರ್ಮಾಪಕರು ಯಾವ ರೀತಿಯೆಲ್ಲ ಬಳಸ್ಕೋತಾರೆ ಈ ಸಿನಿಮಾ ಅನ್ನೋದು ಉದ್ಯಮ ಅಂತ ಆದಮೇಲೆ ಇಲ್ಲಿ ಲಾಭ ನಷ್ಟಗಳ ಲೆಕ್ಕಾಚಾರ ಮುಖ್ಯವಾಗುತ್ತೆ ಹಾಗೆ ಮುಖ್ಯವಾದಾಗ ಕೆಲವು ಸಾರಿ ನಮ್ಮ ಸಾಹಿತ್ಯಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಪಚಾರ ಆಗುವಂತಹ ಸಂದರ್ಭವೂ ಬರುತ್ತೆ ಅದು ಆಗಬಾರ್ದು ನಮ್ಮ ಕನ್ನಡದ ಒಬ್ಬ ಪ್ರಸಿದ್ಧ ಸಂಗೀತ ನಿರ್ದೇಶಕರು ಹಾಗೂ ಸಾಹಿತಿಗಳು ಹಂಸಲೇಖ ಅವರು ಅವರು ಕೂಡ ತಮ್ಮ ಚಿತ್ರಜೀವನದಲ್ಲಿ ಅನಿವಾರ್ಯವಾಗಿ ಅನೇಕ ಮಾದಕ ಗೀತೆಗಳನ್ನು ಡಬಲ್ ಮೀನಿಂಗ್ ಹಾಡುಗಳನ್ನು ಬರೆದಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅದು ಅವರು ತಪ್ಪಲ್ಲ ಪ್ರೇಕ್ಷಕರು ಕೇಳ್ತಾರೆ ಪ್ರೇಕ್ಷಕರು ಕೇಳ್ತಾರೆ ಅಂತ ನಿರ್ಮಾಪಕರು ಹೇಳ್ತಾರೆ ನಿರ್ಮಾಪಕರು ಕೇಳಿದ ತಕ್ಷಣ ನಿರ್ದೇಶಕರು ಅದಕ್ಕೆ ಜ್ಯೋತಿ ಬೀಳ್ತಾರೆ ಹಾಗಾಗಿ ಇದು ನಡ್ಕೊಂಡು ಬಂದಿದೆ ಆದರೆ ಅವರು ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಸಿನಿಮಾ ತೆಗೆದಾಗ ಆ ಸಿನಿಮಾಗೆ ಸಂಗೀತವನ್ನು ಕೊಟ್ಟಾಗ ಹಂಸಲೇಖ ಅವರು ಒಂದು ಸನ್ ಸಂದರ್ಶನದ ಸಂದರ್ಭದಲ್ಲಿ ಹೇಳ್ತಾರೆ ನಾನು ಇದುವರೆಗೂ ಎಷ್ಟು ಡಬಲ್ ಮೀನಿಂಗ್ ಸಾಂಗ್ಗಳನ್ನು ಬರೆದ್ನೋ ಆ ಪಾಪವನ್ನೆಲ್ಲ ಈ ಚಿತ್ರಕ್ಕೆ ಸಂಗೀತ ನೀಡುವ ಮೂಲಕ ಸಾಹಿತ್ಯ ಬರೆಯುವ ಮೂಲಕ ತೊಳ್ಕೊಂಡೆ ಅಂತ ಹಂಸಲೇಖ ಅವರಿಗೆ ಅಂಥದ್ದೊಂದು ಅವಕಾಶ ಸಿಕ್ತು ಆದರೆ ಎಷ್ಟೋ ಜನ ಬರಹಗಾರರಿಗೆ ಆ ಅವಕಾಶ ಸಿಗಲ್ಲ ಆದರೆ ನಾನು ಹೇಳಿದ್ನಲ್ಲ ಸದಾಶಿವಯ್ಯ ಕೂರಾ ಸೀತಾರಾಮ್ ಶಾಸ್ತ್ರಿಗಳು ಹುಣಸೂರು ಕೃಷ್ಣಮೂರ್ತಿಗಳು ವಿಜಯನಾರ ಸಿಂಹ ಇವರಿಗೆಲ್ಲ ಬೇಕಾದಷ್ಟು ಅವಕಾಶಗಳಿತ್ತು ಅವರು ಭಕ್ತಿ ಗೀತೆಗಳನ್ನು ಬರೆದರು ಕನ್ನಡದ ಗೀತೆಗಳನ್ನು ಅಮರವನ್ನಾಗಿಸಿದರು ಹೀಗೆ ಕುರಾ ಸೀತಾರಾಮ ಶಾಸ್ತ್ರಿಗಳು ಬರೆದ ಒಂದು ಹಾಡಿನ ಇತಿಹಾಸವನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತೀವಿ ನಮಸ್ಕಾರ